ಈಗ ಕ್ವಿಕ್ ಆಗಿ ಟಾಪ್ 30 ನೋಡ್ತಾ ಹೋಗೋಣ ವಿಧಾನಸಭೆ ಕಲಾಪದಲ್ಲಿ ಇವತ್ತು ವರ್ಗಾವಣೆ ವಿಚಾರ ಮಾರ್ದನಿಸಿತು ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರ ವರ್ಗಾವಣೆ ವಿಚಾರದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಆಡಿದ ಮಾತು ಸದನದಲ್ಲಿ ಕೋಲಾಹಲ ಎಬ್ಬಿಸಿತು ವಿಜಯಪುರ ಮಹಾನಗರ ಪಾಲಿಕೆಗೆ ಅರ್ಹತೆ ಇಲ್ಲದವರನ್ನ ವರ್ಗಾವಣೆ ಮಾಡಿದ್ದಾರೆ ವರ್ಗಾವಣೆ ದಂಧೆ ಮಾಡಿಕೊಂಡಿದ್ದಾರೆ ಎಂದು ಯತ್ನಾಳ್ ಆರೋಪ ಮಾಡಿದರು ಇದರಿಂದ ಕೇರಳದ ಸಚಿವ ಭೈರತಿ ಸುರೇಶ್ ಹಳೆ ಅಧಿಕಾರಿಗೂ ನಿಮಗೂ ಸಂಬಂಧ ಇದೆ ಎಂದು ನನಗೂ ಸಂಶಯ ಇದೆ ಎಂದು ಯತ್ನಾಳ್ಗೆ ತಿರುಗೇಟು ನೀಡಿದರು ಇದರಿಂದ ಸದನದಲ್ಲಿ ಗದ್ದಲ ಸೃಷ್ಟಿಯಾಯಿತು ಸದನದಲ್ಲಿ ವರ್ಗಾವಣೆ ವ್ಯಾಪಾರ ಆರೋಪ ಬರ್ತಾ ಇದ್ದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕೂತ್ಕೊಳ್ಳಯ್ಯ ಅಂತ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ನಿಮ್ಮ ಸಿಎಂ ಸುಮ್ಮನೆ ಇರಬೇಕು ನಾನು ಸುಮ್ಮನೆ ಇರ್ತಾ ಇರಲಿಲ್ಲ ಅವರು ಸುಮ್ಮನೆ ಇದ್ದರು ನಾನಾಗಿದ್ರೆ 24 ಗಂಟೆಯಲ್ಲಿ ಡಿಸ್ಮಿಸ್ ಮಾಡ್ತಾ ಇದೆ ಎಂದು ಹರಿಹಾಯಿತು ಇತ ಯತ್ನಾಳ್ ಕೂಡ ಭ್ರಷ್ಟ ಬಂಡೆ ನಾನಾಕೆ ಹೆದರಬೇಕು ಅಂತ ಗುಡುಗಿದ್ದಾರೆ ನನ್ನ ಉಚ್ಚಾಟನೆ ಮಾಡಕ್ಕೆ ಇವನ್ಯಾರು ಅಂತ ಆಕ್ರೋಶ ಹೊರಹಾಕಿದ್ದಾರೆ ಏನೇನ್ ಮಾತಾಡಿದಿರಿ ಏನೇನ್ ಕತೆ ಎಲ್ಲ ಹಿಸ್ಟರಿ ನಮ್ಮತ್ರ ಇದೆ ಇರ್ಲಿ ಅವ ಅರ್ಥ ಆಯ್ತಾ ಇರ್ಲಿ ಗೊತ್ತೆ ನೀನು ನಿಮ್ಮ ಚೀಫ್ ಮಿನಿಸ್ಟರ್ ಕೇಳಿದ್ರು ಅಂತ ನಿನ್ನ ಮಾತ್ ಮಾತ್ ಮೇಲೆ ನಾಲ್ಗೆ ಮೇಲೆ ಹಿಡ್ತಾ ಇರ್ಬೇಕು ನನ್ನ ಭಾಷಣದ ನಿನ್ನ ಭಾಷಣದ ಸುಮ್ಮನೆ ತಿಳ್ಕೊಂಡಿದ್ರ ಅವರೆಲ್ಲ ಸುಮ್ಮನೆ ಇದ್ರು ತನಿಖೆ ಆಗ್ಲಿ ನನ್ನಂತ ನಗರ 24 ಅವರ್ ಅವತ್ತೇ ಪಾರ್ಟಿದ ಡಿಸ್ಮಿಸ್ ಮಾಡ್ತಿದ್ದೆ ಯಾರು ನನ್ನ ಮಾತಾಡಿದ್ರೆ ಅವರೆಲ್ಲ ಸುಮ್ಮನೆ ಮಾಡ್ಕೊಂಡು ಇವತ್ತ ಕೂತಿದ್ದೀರಾ ನೀವು ಅಸೇಫ್ ಡಿಕೆಶಿ ಯತ್ನಾಳ್ ಗದ್ದಲದ ಬೆನ್ನಲ್ಲೇ ಮಧ್ಯಪ್ರವೇಶ ಮಾಡಿದ ಸಿಎಂ ಸಿದ್ದರಾಮಯ್ಯನವರು ಇಬ್ಬರನ್ನು ಸಮಾಧಾನ ಮಾಡಲು ಯತ್ನಿಸಿದರು ಆದರೆ ಶಾಸಕ ಯತ್ನಾಳ್ ಸರ್ಕಾರದ ವಿರುದ್ಧ ಸದನದ ಬಾವಿಗಳಿದ್ದು ಪ್ರತಿಭಟನೆ ನಡೆಸಿದರು ಬಳಿಕ ಉಳಿದ ಬಿಜೆಪಿ ಸದಸ್ಯರು ಕೂಡ ಯತ್ನಾಳ್ಗೆ ಸಾಥ್ ನೀಡಿದರು ಈ ವೇಳೆ ಮಾಜಿ ಸಿಎಂ ಬೊಮ್ಮಾಯಿ ಸಚಿವರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಪ್ರಶ್ನೆ ಉದ್ಭವ ಆದದ್ದು ಅಂತಂದ್ರೆ ನೀವು ವ್ಯಾಪಾರ ಮಾಡ್ಕೊಂಡಿದ್ರೆ ನಾವು ಮಾಡಿಲ್ಲ ತಗದಾಕಿ ಕರೆಕ್ಟ್ ಅವ್ರು ಹೇಳ್ತಾರೆ ಉತ್ತರ ಕೊಡ್ತಾರೆ ಮೇಲೆ ತಗದಾಕಿ ಕರೆಕ್ಟ್ ಉತ್ತರ ಕೊಡ್ತಾರೆ ಮೇಲೆ ತಗದಾಕಿ ಕರೆಕ್ಟ್ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂದ್ರೆ ಏನರ್ಥ ನೀವ್ ಹೇಳಿ ನೋಡ್ರಿ ಕಡತದಿಂದ ಇದೆಯಾ ಇಲ್ಲ ತಗದಾಕ್ರಿ ಕಡತದಿಂದ ತಗದಾಕ್ಸ್ರಿ ಕಡತದಿಂದ ಮುಖ್ಯಮಂತ್ರಿಗಳು ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಓವರ್ ಜೀರೋ ಓವರ್ ನಲ್ಲಿ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಪ್ರಶ್ನೋತ್ತರ ಕಲಾಪದಲ್ಲಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಶಾಸಕ ಶರಣು ಸಲಗಾರ್ ವಿರುದ್ಧ ಗರಂ ಆದ ಸನ್ನಿವೇಶ ಕಂಡುಬಂತು ಬಸವ ಕಲ್ಯಾಣದ 18 ಕೆರೆ ತುಂಬಿಸುವ ಯೋಜನೆಯ ಕಾಮಗಾರಿ ಮುಗಿದಿದ್ದರೂ ಕೆರೆಗೆ ನೀರು ತುಂಬಿಸಿಲ್ಲ ಎಂದು ಶಾಸಕರು ಸದನದ ಗಮನ ಸೆಳೆದರು ಈ ವೇಳೆ ಸ್ಪೀಕರ್ ಅವರು ಸಚಿವರಿಂದ ಉತ್ತರ ಕೇಳೋಣ ಅಂದರು ಆದರೆ ಸ್ಪೀಕರ್ ಮಾತಿಗೆ ಶಾಸಕ ಶರಣು ಸಲಗಾರ್ ಸುಮ್ಮನಾಗದೆ ಮಾತು ಮುಂದುವರೆಸಿದರು ಈ ವೇಳೆ ಮಧ್ಯಪ್ರವೇಶ ಮಾಡಿದ ಸಚಿವ ಡಿಕೆಶಿ ನೀನು ಹೊಸದಾಗಿ ಶಾಸಕನಾಗಿದ್ದೀಯಾ ಅನ್ಸುತ್ತೆ ಮೊದಲು ಸದನಕ್ಕೆ ಪ್ರಶ್ನೆ ಹಾಕು ಅಂತ ಡಿಕೆಶಿ ಗರಂ ಆದರು ಇಲ್ಲಿ ತನಕ ಒಂದು ಕೆರೆನೂ ಕೂಡ ಬಸವ ಕಲ್ಯಾಣದೊಳಗೆ ತುಂಬಿಲ್ಲ ಬಸವ ಕಲ್ಯಾಣ ರೈತರು ಅಧ್ಯಕ್ಷರೇ ಬಿತ್ತಣ ಸಂಪೂರ್ಣ ಆಗ್ಯದ ಮಳೆ ಹೋಗ್ಯದ ಹೆಸರ ಉದ್ದ ಬಿತ್ತಿಲ್ಲ ರೈತರು ತೊಂದರೆದೊಳಗೆ ಹರ ಒಂದು ವೇಳೆ 18 ಕೆರೆಗಳು ಒಂದು ವೇಳೆ ತುಂಬಿಸಿರಂದ್ರ ಬಹುತೇಕ ಬೋರೆಲ್ ಕೆರೆ ನೀರು ಬರ್ತೀವಿ ಒಂದು 25% ನೀರಾವರಿ ಕೋಟಿ ಪೇಮೆಂಟ್ ನಾನು ಸಚಿವರಿಗೆ ವಿನಂತಿ ಮಾಡ್ತೀನಿ ತಾವು ಮನ್ಸು ಮಾಡ್ರ ಆ ಕೆಲಸ ಜಾಕ್ವೆಲ್ ಎಲ್ಲ ರೆಡಿ ಅದ ಅಧ್ಯಕ್ಷರೇ ಬಟನ್ ಹೊಡೆದ್ರೆ 18 ಕೆರೆಗಳು ತುಂಬ ನಾನು ವಿನಂತಿ ಮಾಡ್ತೀನಿ ದಯಮಾಡಿ ರೈತರ ಪರವಾಗಿ ರೈತರು ತೊಂದರೆದೊಳಗೆ ಹರ ರೈತರು ಸಾಯ್ಲತ್ತಾರ ಅಧ್ಯಕ್ಷರೇ ಮುಗಿಲ್ ಅವಕಾಶ ಕೊಟ್ಟಿದ್ರೆ ಭಾಷಣ ಮಾಡಿ ಅಲ್ಲಿ ತುಮಕು ದಯಮಾಡಿ ನಾನು ವಿನಂತಿ ಮಾಡ್ತೀನಿ ಮಾತಾಡಿದ ನಿಮ್ಗೆ ಅವಕಾಶ ಕೊಟ್ಟ ಇವತ್ತು ಏನು ಮಾತಾಡ್ತಾರೆ ಕೃಷ್ಣ ಇಲ್ಲಿ ಆಯ್ತು ಈಗ ಹೊಸದಾಗಿ ಎಂ ಎಲ್ ಎ ಆಗಿದ್ದೆ ಅನ್ನೋ ಕಾಣ್ತದೆ ಕ್ವಶನ್ ಹಾಕಿ ಉತ್ತರ ಕೊಡೋಣ ಕ್ವಶನ್ ಹಾಕಿನ್ ಸರ್
ಸದನದಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಜೈನ ಮುನಿಗಳ ಹತ್ಯೆಯನ್ನು ಪ್ರಸ್ತಾಪಿಸಿದರು. ಜೈನ ಮುನಿಗಳ ಹತ್ಯೆ ಇಡೀ ದೇಶದಲ್ಲಿ ಭಯ ಮೂಡಿಸಿದೆ. ಇದು ಸಾಮಾನ್ಯ ಹತ್ಯೆ ಅಲ್ಲ, ಕರೆಂಟ್ ಶಾಕ್ ಕೊಟ್ಟು ದೇಹವನ್ನು ತುಂಡರಿಸಿ ಕೊಲೆ ಮಾಡಿದ್ದಾರೆ. ಇದನ್ನು ಊಹೆ ಮಾಡೋದಕ್ಕೂ ಸಾಧ್ಯವೇ ಇಲ್ಲ. ಪೊಲೀಸರು ಶವವನ್ನು ಕಂಡು ಹಿಡಿದಿದ್ದಾರೆ, ಅದನ್ನು ನಾವು ಒಪ್ಪೋಣ. ಮೃತದೇಹ ಸಿಗ್ತಾ ಇದ್ದಂತೆ ಇದು ಹಣಕಾಸಿನ ವಿಚಾರಕ್ಕೆ ನಡೆದಿದ್ದು ಅಂತ ಪ್ರಕರಣ ಮುಚ್ಚಿ ಹಾಕೋ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ಸಿಬಿಐಗೆ ಪ್ರಕರಣ ವರ್ಗಾಯಿಸುವಂತೆ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಅಂತ ಹೇಳ್ತಾ ಇದ್ದಂತೆ ಅದಕ್ಕೆ ಸದನದಲ್ಲೇ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಸಿಬಿಐಗೆ ವಹಿಸಲ್ಲ, ಪೊಲೀಸರೇ ತನಿಖೆ ನಡೆಸುತ್ತಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಘಟನೆ ಮಾನ್ಯ ಸಭಾಧ್ಯಕ್ಷರೇ ಇಡೀ ದೇಶದಲ್ಲಿ ಇವತ್ತು ಬಹಳಷ್ಟು ಒಂದು ರೀತಿಯಲ್ಲಿ ಗಾಬರಿ ಮತ್ತು ಚಿಂತನೆಯಾಗಿದೆ. ಇಡೀ ದೇಶದಲ್ಲಿ ಜೈನ ಮುನಿಗಳ ಹತ್ಯೆ ಆಗಿರುವಂಥದ್ದು, ಅದು ಈ ರೀತಿ ಹತ್ಯೆ ಆಗಿರುವಂಥದ್ದು ದೇಶದಲ್ಲೇ ಪ್ರಥಮ ಬಾರಿ, ದೇಶದಲ್ಲೇ ಪ್ರಥಮ ಬಾರಿ. ಅದಕ್ಕಾಗಿ ಇದು ಸಾಮಾನ್ಯ ಹತ್ಯೆ ಅಂತ ತಿಳ್ಕೊಬೇಡಿ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಕೊಲೆ ಮಾಡ್ಬೇಕಾದ್ರೆ ಅದು ಪೂರ್ವ ನಿಯೋಜಿತ ಇರಬೇಕು, ಪ್ಲ್ಯಾಂಡ್ ಆಗಿರಬೇಕು. ಜೈನಮುನಿ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆ ಪ್ರಕರಣ ಸಂಬಂಧ ಬಂಧಿತ ಇಬ್ಬರು ಆರೋಪಿಗಳನ್ನು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಕೊಲೆ ಆರೋಪಿಗಳಾದ ನಾರಾಯಣ ಮಾಳಿ, ಹಸನ ಸಾಬ್ ದಲಾಯತ್ ಇಬ್ಬರನ್ನು 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಜೈನಮುನಿಗಳ ಹತ್ಯೆ ತುಂಬ ಗಂಭೀರ ಪ್ರಕರಣವಾಗಿದ್ದು ಆರೋಪಿಗಳನ್ನು ಬಿಗಿ ಭದ್ರತೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಜೈನ ಮುನಿಗಳ ಹತ್ಯೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಜೈನ ಸಮುದಾಯದವರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಾಮಕುಮಾರ ನಂದಿ ಮಹಾರಾಜರನ್ನು ಘೋರವಾಗಿ ಕೊಂದವರಿಗೆ ಕಠಿಣಾತಿಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಜೈನ ಮುನಿ ಕಾಮಕುಮಾರ ನಂದಿ ಮಹಾರಾಜರ ಹತ್ಯೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದರು. ಬಳಿಕ ಮಾತನಾಡಿದ ಕಟೀಲ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಿದ್ದರಾಮಯ್ಯನವರ ಆಡಳಿತದಲ್ಲಿ ದ್ವೇಷದ ರಾಜಕಾರಣ ನಡೀತಾ ಇದೆ, ತಪ್ಪಿತಸ್ಥರನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಕ್ಷಣೆ ಮಾಡುತ್ತಿದೆ ಅಂತ ಆರೋಪಿಸಿದರು. ಕೆಎಸ್ಆರ್ಟಿಸಿ ಬಸ್ ಚಾಲಕ ಆತ್ಮಹತ್ಯೆಗೆ ಯತ್ನ ಪ್ರಕರಣದಲ್ಲಿ ರಾಜಕೀಯ ಮೇಲಾಟ ಜೋರಾಗಿದೆ. ಜಗದೀಶನ್ನ ಬಿಜಿಎಸ್ ಆಸ್ಪತ್ರೆಯಿಂದ ಮೈಸೂರಿಗೆ ರವಾನೆ ಮಾಡುವಾಗ ಜೆಡಿಎಸ್ ಕಾರ್ಯಕರ್ತ ಸುರೇಶ್ಗೌಡ ಆಂಬ್ಯುಲೆನ್ಸ್ ತಡೆದಿದ್ರು ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಆರೋಪಿಸಿದರು. ಇದೀಗ ಜುಲೈ 6ರ ಮಧ್ಯರಾತ್ರಿ 1 ಗಂಟೆಗೆ ಸುರೇಶ್ಗೌಡ ಹಾಗೂ ಬೆಂಬಲಿಗರು ಆಂಬ್ಯುಲೆನ್ಸ್ ಅಡ್ಡಗಟ್ಟುವ ದೃಶ್ಯ ರಿಲೀಸ್ ಆಗಿದೆ. ಜೆಡಿಎಸ್ ಮಾಜಿ ಶಾಸಕರ ವಿಡಿಯೋ ರಿಲೀಸ್ ಆದ ಬೆನ್ನಲ್ಲೇ ಜೆಡಿಎಸ್ ಕಾರ್ಯಕರ್ತರು ಕೂಡ ಆಂಬ್ಯುಲೆನ್ಸ್ ಚಾಲಕನ ಜೊತೆಗಿನ ಆಡಿಯೋ ರಿಲೀಸ್ ಮಾಡಿದ್ದಾರೆ. ಚಾಲಕ ಜಗದೀಶ್ ರವಾನಿಸುತ್ತಿದ್ದ ಆಂಬ್ಯುಲೆನ್ಸ್ ತಡೆದ ಆರೋಪಕ್ಕೆ ನಾಗಮಂಗಲದ ಮಾಜಿ ಶಾಸಕ ಸುರೇಶ್ಗೌಡ ಕಿಡಿಕಾರಿದ್ದಾರೆ. ನಾನು ಅಡ್ಡ ಹಾಕಿದ್ದೀನಿ ಅಂತ ಅವರ ಕುಟುಂಬದವರು ಹೇಳಿಬಿಟ್ರೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳುತ್ತೇನೆ, ಇಲ್ಲಾಂದರೆ ಚಲುವರಾಯಸ್ವಾಮಿ ರಾಜಕೀಯ ನಿವೃತ್ತಿ ತಗೊಳ್ತಾರಾ ಅಂತ ಜಗದೀಶ್ ಕುಟುಂಬಸ್ಥರಿಗೆ ಮಾಜಿ ಶಾಸಕ ಸುರೇಶ್ಗೌಡ ಪ್ರಶ್ನೆ ಮಾಡಿದ್ದಾರೆ. ಇನ್ನು ವಿಧಾನಸೌಧದ ಬಳಿ ಮಾತನಾಡಿರುವ ಸಚಿವ ಚಲುವರಾಯಸ್ವಾಮಿ ಪೇಷಂಟ್ ಹೋಗುವಾಗ ಯಾರೂ ಆಂಬ್ಯುಲೆನ್ಸ್ ತಡೆಯಲ್ಲ, ಆದರೆ ಡ್ರೈವರನ್ನು ಕೂಡ ಕೆಳಗಿಳಿಸಿ ಮಾತನಾಡಿಸಿದ್ದಾರೆ. ಪೇಷಂಟ್ ಇದ್ದಾಗ ಒಂದೊಂದು ನಿಮಿಷನೂ ಕೂಡ ಮುಖ್ಯ ಅಂತ ಸುರೇಶ್ ವಿರುದ್ಧ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ವಿಧಾನಸಭೆ ಕಲಾಪ ಆರಂಭದಲ್ಲೇ ವಾಸ್ತು ಬಗ್ಗೆ ಚರ್ಚೆ ನಡೆಯಿತು. ವಿಧಾನಸೌಧ ಪ್ರವೇಶ ವಿಚಾರವಾಗಿ ಸದನದಲ್ಲಿ ಸಚಿವರು ಹಾಸ್ಯ ಚಟಾಕಿ ಸಿಡಿಸಿದರು. ಮೆಟ್ರೋ ಕಾಮಗಾರಿಗಾಗಿ ಪೂರ್ವದ್ವಾರ ಬಂದ್ ಮಾಡಲಾಗಿದೆ, ಇದನ್ನು ಓಪನ್ ಮಾಡಲು ಅನುಮತಿ ನೀಡಿದರೆ ಅನುಕೂಲ ಆಗಲಿದೆ ಅಂತ ಜಾರ್ಜ್ ಹೇಳಿದರು. ಈ ವೇಳೆ ಪೂರ್ವದ್ವಾರವನ್ನು ವಾಸ್ತು ಪ್ರಕಾರ ಮುಚ್ಚಿರಬಹುದು ಅಂತ ಯತ್ನಾಳ್ ಹಾಸ್ಯ ಮಾಡಿದರು. ಇನ್ನು ಸ್ಪೀಕರ್ ಖಾದರ್ ಅವರು ನನ್ನ ಸ್ಥಾನ ವಾಸ್ತು ಪ್ರಕಾರ ಇದೆ ಅಲ್ವಾ ಅಂತ ನಗೆ ಬೀರಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಮಾಜಿ ಸಚಿವರ ಆದಂಥ ಅರಗ ಜ್ಞಾನೇಂದ್ರ ಗೊಂದಲ ಇದ್ದರೆ ರೇವಣ್ಣ ಅವರನ್ನು ಕೇಳಿ ಅಂತ ಹೇಳಿದರು. ಇದರಿಂದ ಕೆಲಕಾಲ ಸದನ ಕೆಲ ನಗೆಗಡಲಲ್ಲಿ ತಿಳಿತು. ವರ್ಗಾವಣೆ ದಂಧೆ ವಿಚಾರವಾಗಿ ಸದನದಲ್ಲೇ ಪೆನ್ಡ್ರೈವ್ ತೋರಿಸಲು ಸಿದ್ಧ ಎಂದಿದ್ದ ಹೆಚ್ ಡಿಕೆ ಇದೀಗ ಅಷ್ಟೊಂದು ಅರ್ಜೆಂಟ್ ಯಾಕೆ ಬ್ರದರ್ ಅಂತ ಯೂಟರ್ನ್ ಹೊಡೆದಿದ್ರು. ಆದ್ರೀಗ ಜೆಡಿಎಸ್ ಪಕ್ಷದ ಶಾಸಕರೇ ಪೆನ್ಡ್ರೈವ್ ರಿಲೀಸ್ ಮಾಡುವಂತೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಕಾಂಗ್ರೆಸ್ ಪಕ್ಷದವರು ಹೋದಲ್ಲಿ ಬಂದಲ್ಲಿ ಹಾಡಿಕೊಳ್ತಿದ್ದಾರೆ, ಹೀಗಾಗಿ ಪೆನ್ಡ್ರೈವ್ ಪ್ರಕರಣದಿಂದ ತಮ್ಮ ಪಕ್ಷ ಹೊರ ಬರಬೇಕಿದೆ, ಅದರಿಂದ ಪೆನ್ಡ್ರೈವ್ ರಹಸ್ಯ ಹೊರಹಾಕಿ ನಾವು ಗಾಳಿಯಲ್ಲಿ ಗುಂಡು ಹಾರಿಸುವಂಥವರಲ್ಲ ಅಂತ ಸಾಬೀತುಪಡಿಸಿ ಎಂದು ಕುಮಾರಸ್ವಾಮಿ ಮೇಲೆ ಸ್ವಪಕ್ಷದ ಶಾಸಕರು ಒತ್ತಡ ಹಾಕ್ತಾ ಇದ್ದಾರಂತೆ.
ವಿಧಾನ ಪರಿಷತ್ ಕಲಾಪದಲ್ಲಿ ಜೆಡಿಎಸ್ ಪರಿಷತ್ ಸದಸ್ಯ ಟಿ ಎ ಸರವಣ ಕೃಷಿಗೆ ಸಂಬಂಧಪಟ್ಟ ಬಜೆಟ್ ಮಂಡನೆಯ ಕುರಿತಂತೆ ಗಮನಾರ್ಹ ಪ್ರಶ್ನೆ ಮಾಡಿದರು. ದೊಡ್ಡ ದೊಡ್ಡ ಕೃಷಿ ಉತ್ಪನ್ನ ಕಂಪನಿಗಳು ವ್ಯಾಪಾರಸ್ಥರು ರೈತರಿಂದ ಕೃಷಿ ಉತ್ಪನ್ನ ಖರೀದಿಸಿ ಹಣ ನೀಡದೆ ದೊಡ್ಡ ಮಟ್ಟದಲ್ಲಿ ವಂಚನೆ ಮಾಡಿದ್ದಾರೆ. ದಾವಣಗೆರೆ ರಾಯಚೂರು ಬೆಳಗಾವಿ ಕಡೆಯ ನೂರಾರು ರೈತರು ತಮ್ಮ ಉತ್ಪನ್ನಗಳನ್ನು ಮಾರಿ ಹಣ ಇಲ್ಲದೆ ಕಂಗಾಲಾಗಿದ್ದಾರೆ. ಹೀಗೆ ಅನ್ಯಾಯವಾದ ಆ ರೈತರಿಗೆ ನ್ಯಾಯ ದೊರಕಿಸಲು ವರ್ತಕರಿಂದ ಮತ್ತು ಕಂಪನಿಗಳಿಂದ ಹಣ ಕೊಡಿಸಲು ಸರ್ಕಾರ ಯಾವ ಕ್ರಮ ಕೈಗೊಳ್ಳಲಿದೆ ಅಂತ ಸಚಿವರನ್ನು ಪ್ರಶ್ನೆ ಮಾಡಿದರು. ಉತ್ತರವನ್ನು ಕೊಟ್ಟಿದ್ದಾರೆ. ಆಗಲೇ ಈ ವಿಚಾರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟಲ್ಲಿ ಕೂಡ ಘೋಷಣೆ ಮಾಡಿರತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೀನಿ. ಬಡ್ಜೆಟ್ ಬುಕ್ಕಲ್ಲಿ ಕೂಡ ಅದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಸಚಿವರೇ, ಇವತ್ತು ಈ ಒಂದು ದೊಡ್ಡ ದೊಡ್ಡ ಕೃಷಿ ಉತ್ಪಾದನಾ ಕಂಪನಿಗಳು ಏನಿದೆ ಅದರಲ್ಲಿ ಈ ವ್ಯಾಪಾರ ರೈತರಿಂದ ವ್ಯಾಪಾರಸ್ಥರು ಕೃಷಿ ಉತ್ಪಾದನೆ ಖರೀದಿಸುವ ನೆಪದಲ್ಲಿ ಹಣ ಕೊಡದೆ ದೊಡ್ಡ ಮಟ್ಟದಲ್ಲಿ ವಂಚನೆ ಆಗ್ತಾ ಇರತಕ್ಕಂಥದ್ದು ತಮ್ಮ ಗಮನಕ್ಕೆ ಬಂದಿದೆಯಾ? ಎರಡನೇದಾಗಿ ಈ ಕೃಷಿ ಮಾರುಕಟ್ಟೆಯಲ್ಲಿ ಕಡ್ಡಾಯವಾಗಿ ಖರೀದಿ ಮಾಡಲೇಬೇಕು ಅಂತೇಳಿ ಕಾಯ್ದೆ ಇತ್ತು, ಅದು ಇಂದಿನ ಸರ್ಕಾರದಲ್ಲಿ ರದ್ದು ಮಾಡಿ ಹಲವಾರು ಕೃಷಿಕರಿಗೆ ತೊಂದರೆ ಆಗಿರತಕ್ಕಂಥದ್ದು, ಇವತ್ತು ವಂಚನೆ ಮಾಡ್ತಾ ಇರತಕ್ಕಂಥದ್ದನ್ನು ಹಲವಾರು ಹನುಮ ಜಯಂತಿ ವೇಳೆ ಪುನೀತ್ ಫೋಟೋ ಹಾಕಿದ್ದಕ್ಕಾಗಿ ಮೈಸೂರಿನಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತ ವೇಣುಗೋಪಾಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಆರೋಪಿಗಳನ್ನು ಬಂಧಿಸಲಾಗಿದೆ. ನಿನ್ನೆ ಹತ್ಯೆಗೈದ A1 ಹಾಗೂ A2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದರು. ಇದೀಗ ಇನ್ನುಳಿದ ನಾಲ್ವರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳನ್ನು ಮಣಿಕಂಠ, ಸಂದೇಶ್, ಅನಿಲ್, ಶಂಕರ್, ಮಂಜು ಹಾಗೂ ಹ್ಯಾರಿಸ್ ಅಂತ ಗುರುತಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಆರೋಪಿಗಳನ್ನು ಬಂಧಿಸುವ ಸಾಧ್ಯತೆ ಇದೆ. ಟಿ ನರಸೀಪುರದಲ್ಲಿ ಹತ್ಯೆಗೀಡಾದ ಯುವ ಬ್ರಿಗೇಡ್ ಕಾರ್ಯಕರ್ತನ ಮನೆಗೆ ಬಿಜೆಪಿ ನಿಯೋಗ ಭೇಟಿ ನೀಡಿ ಮೃತ ವೇಣುಗೋಪಾಲ್ ಪತ್ನಿ ಪೂರ್ಣಿಮಾಗೆ ಸಾಂತ್ವನ ಹೇಳಿದೆ. ಇದಕ್ಕೂ ಮುನ್ನ ಕೊಲೆ ನಡೆದ ಘಟನಾ ಸ್ಥಳಕ್ಕೆ ಸಿಟಿ ರವಿ ನೇತೃತ್ವದ ಬಿಜೆಪಿ ನಿಯೋಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾಗೂ ವೇಣುಗೋಪಾಲ್ ಕೊಲೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕಿದರು. ಬಳಿಕ ಮೃತನ ಮನೆಗೆ ತೆರಳಿದ ಸಿಟಿ ರವಿ, ಅಶ್ವಥ್ ನಾರಾಯಣ್, ಶಾಸಕ ಶ್ರೀವತ್ಸ, ಎನ್ ಮಹೇಶ್, ವೇಣುಗೋಪಾಲ್ ಪತ್ನಿ ಪೂರ್ಣಿಮಾಗೆ ಸಾಂತ್ವನ ಹೇಳಿದರು. ಈ ವೇಳೆ ಬಿಜೆಪಿ ಮುಖಂಡರ ಮುಂದೆ ಮೃತ ವೇಣುಗೋಪಾಲ್ ಪತ್ನಿ ಕಣ್ಣೀರಿಟ್ಟರು. ಇನ್ನು ವೇಣುಗೋಪಾಲ್ ಆರೋಪಿಗಳಲ್ಲಿ ಮೈಸೂರು ನಗರಸಭೆ ಬಿಜೆಪಿ ಸದಸ್ಯ ತಮ್ಮನೇ ಆಗಿದ್ದು ಬಿಜೆಪಿಗೆ ಮುಜುಗರ ತರಿಸಿದೆ. ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಮಂಡ್ಯ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಈ ವೇಳೆ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳ ಊಟದ ಬಿಲ್ನಲ್ಲಿ ನಡೆಯುತ್ತಿರುವ ಗೋಲ್ಮಾಲ್ ಬೆಳಕಿಗೆ ಬಂದಿದೆ. ಆಸ್ಪತ್ರೆಯಲ್ಲಿ ಒಳರೋಗಿಗೆ ಕೊಡುವ ಊಟದ ಬಿಲ್ ನೋಡಿ ಒಂದು ಕ್ಷಣ ಜಿಲ್ಲಾಧಿಕಾರಿಗಳೇ ದಂಗಾಗಿದ್ದಾರೆ. ಆಸ್ಪತ್ರೆಯ ಆವರಣದ ಇಂದಿರಾ ಕ್ಯಾಂಟೀನ್ನಲ್ಲಿ 10 ರೂಪಾಯಿ ಊಟ ಸಿಗುತ್ತೆ, ಆದರೆ ಒಳರೋಗಿಗಳಿಗೆ ಕೊಡುವ ಊಟದ ಬಿಲ್ 92 ಹೇಗೆ ಅಂತ ಪ್ರಶ್ನೆ ಮಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಹಾಗೂ ಈ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಸ್ಥಳದಲ್ಲಿ ಇದ್ದ ನಾಗಮಂಗಲ ತಹಸೀಲ್ದಾರ್ಗೆ ಡಿಸಿ ಸೂಚನೆ ನೀಡಿದರು. ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ನಡೆಸಬೇಕಾದ ಶಿಕ್ಷಕನೇ ಅಡ್ಡದಾರಿ ಹಿಡಿದು ಸಿಕ್ಕಿಬಿದ್ದಿದ್ದಾನೆ. ತನಗೆ ಶಾಲೆಗೆ ಹೋಗೋಕೆ ಆಗದೆ ಪಾಠ ಮಾಡಲು ಬೇರೊಬ್ಬ ಮಹಿಳೆಯನ್ನು ನೇಮಿಸಿದ್ದ ಶಿಕ್ಷಕನಿಗೆ DDPI ನೋಟಿಸ್ ಜಾರಿ ಮಾಡಿದ್ದಾರೆ. ಸಿದ್ದಾಪುರ ತಾಲೂಕಿನ ಬಾಳಿ ನಾಯಕ ತಾಂಡದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿರುವ ಮಹೇಂದ್ರ ಕುಮಾರ್ ಕಳೆದ 6 ತಿಂಗಳಿಂದ ತನ್ನ ಬದಲು ಪಾಠ ಮಾಡಲು ಮಹಿಳೆಗೆ 6,000 ವೇತನ ಕೊಡ್ತಾ ಇದ್ದನಂತೆ. ಹಾಗೂ ಶಿಕ್ಷಕ ಮಹೇಂದ್ರ ವಾರಕ್ಕೆ 1-2 ಬಾರಿ ಶಾಲೆಗೆ ಬಂದು ಸಹಿ ಮಾಡಿ ಕೈತುಂಬ ಸಂಬಳ ಪಡೆಯುತ್ತಿದ್ದ. ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಶಿಕ್ಷಕ ಮಹೇಂದ್ರ ಕುಮಾರ್ಗೆ ಕಾರಣ ಕೇಳಿ DDPI ನೋಟಿಸ್ ಜಾರಿ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಬೈದು ಮೆಸೇಜ್ ಹಾಕಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ವ್ಯಕ್ತಿಯೊಬ್ಬನನ್ನು ಬೆತ್ತಲೆಗೊಳಿಸಿ ಕೆಲ ಕಿಡಿಗೇಡಿಗಳು ಹಲ್ಲೆ ಮಾಡಿದರು. ಈ ಅಮಾನವೀಯ ಘಟನೆ ಬಗ್ಗೆ ನ್ಯೂಸ್ ಫಸ್ಟ್ ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಬೆಂಡಿಗೇರಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಸಂದೀಪ್, ಧಾರವಾಡ, ಪ್ರಜ್ವಲ್, ವಿನಾಯಕ್, ಗಣೇಶ್, ಸಚಿನ್ ಬಂಧಿತ ಆರೋಪಿಗಳು. ಹಲ್ಲೆಗೊಳಗಾದ ಯುವಕ ಪ್ರಜ್ವಲ್ ತಾಯಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಂತೆ. ಈ ವಿಚಾರವಾಗಿ 5 ಜನ ಸೇರಿಕೊಂಡು ಕುಡಿತದ ಅಮಲಿನಲ್ಲಿ ಅಮಾನವೀಯವಾಗಿ ಹಲ್ಲೆ ನಡೆಸಿದರು. ಇದೀಗ ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಆರೋಪಿಗಳ ಬಂಧನ ಮಾಡಲಾಗಿದೆ. ನಿಮಾನ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ಬಂದಿದ್ದ ಯುವಕ ಆಸ್ಪತ್ರೆಯಿಂದಲೇ ನಾಪತ್ತೆಯಾಗಿರುವ ಘಟನೆ ಬೆಂಗಳೂರಿನ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಾಪತ್ತೆಯಾದವನನ್ನು 19 ವರ್ಷದ ವೆಂಕಟಸಾಯಿ ಅಂತ ಗುರುತಿಸಲಾಗಿದ್ದು ಈತ ಬುದ್ಧಿಮಾಂದ್ಯವಾಗಿದ್ದರಿಂದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಘಟನೆ June 19 ನಡೆದಿದ್ದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ವೆಂಕಟಸಾಯಿ ಆಸ್ಪತ್ರೆಯಿಂದ ಹೊರಹೋಗುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಪೊಲೀಸರು ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ.
ರಾಯಚೂರಿನಲ್ಲಿ ಪಂಪ್ಹೌಸ್ ಕೆಟ್ಟು ಕಳೆದ 10 ದಿನಗಳಿಂದ ನಗರಕ್ಕೆ ನೀರು ಸರಬರಾಜಿನಲ್ಲಿ ವ್ಯತ್ಯಯವಾಗಿತ್ತು. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿರಲಿಲ್ಲ. ಇದರಿಂದ ಬೇಸತ್ತು ಸಾರ್ವಜನಿಕರು ಪಂಪ್ಹೌಸ್ಗೆ ಮುತ್ತಿಗೆ ಹಾಕಿ ನಗರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೂ ಅಧಿಕಾರಿಗಳ ವರ್ತನೆಗೆ ಬೇಸತ್ತು ಪಂಪ್ಹೌಸ್ನಲ್ಲಿ ಕೆಟ್ಟು ನಿಂತಿದ್ದ ಮೋಟರ್ ಅನ್ನು ಜನರು ರಿಪೇರಿ ಮಾಡಿದ್ದಾರೆ. ಇಷ್ಟಾದರೂ ಸ್ಥಳಕ್ಕೆ ಬಾರದ ನಗರಸಭೆ ಸದಸ್ಯ ಸುನೀಲ್ ವಿರುದ್ಧ ಜನರು ಅಸಮಾಧಾನ ವ್ಯಕ್ತಪಡಿಸಿದರು. ಕೊರಗಜ್ಜನ ದೈವ ಸಾನ್ನಿಧ್ಯದಲ್ಲಿ ಭೂಮಿ ವಿಚಾರಕ್ಕೆ ಕೊರಗಜ್ಜನ ಗುಡಿಗೆ ಸ್ಥಳೀಯ ವ್ಯಕ್ತಿಯೊಬ್ಬ ಬೆಂಕಿ ಹಚ್ಚಿರುವ ಘಟನೆ ಮಂಗಳೂರಲ್ಲಿ ನಡೆದಿದೆ. ಬೆಳ್ತಂಗಡಿ ತಾಲೂಕು ವೇಣೂರು ಗ್ರಾಮದ ಬಾಡಾರಣ್ಣ ಕೊರಗಕಲ್ಲು ಎಂಬಲ್ಲಿ ಭೂ ವಿಚಾರಕ್ಕೆ ಗಲಾಟೆ ಶುರುವಾಗಿತ್ತು. ಸಾರ್ವಜನಿಕರು ಸಮಿತಿ ರಚಿಸಿ ಪ್ರತಿ ವರ್ಷ ಕೊರಗಜ್ಜನ ಆರಾಧನೆ ಮಾಡ್ತಾ ಇದ್ರು. ಗುಡಿ ಇರುವ ಜಾಗ ಖಾಸಗಿ ಕುಟುಂಬಸ್ಥರದ್ದು, ಸಾರ್ವಜನಿಕ ಹಸ್ತಕ್ಷೇಪ ಮಾಡಬಾರದು ಅಂತ ತಗಾದೆ ಎತ್ತಿದ್ರು. ಕಳೆದ ಕೆಲ ವರ್ಷಗಳಿಂದ ಈ ಸಂಬಂಧ ಸಮಿತಿ ಮತ್ತು ಖಾಸಗಿ ವ್ಯಕ್ತಿ ನಡುವೆ ತಗಾದೆ ಏರ್ಪಟ್ಟಿತ್ತು. ಈಗ ಸ್ಥಳೀಯ ವ್ಯಕ್ತಿಯಿಂದ ಕೊರಗಜ್ಜನ ಗುಡಿಗೆ ಬೆಂಕಿ ಇಟ್ಟಿದ್ದು ಘಟನೆ ಖಂಡಿಸಿ ವೇಣೂರು ಪೊಲೀಸ್ ಠಾಣೆಗೆ ಸ್ವಾಮಿ ಕೊರಗಜ್ಜ ಸಮಿತಿ ದೂರು ನೀಡಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಟ್ಟಿಕೇರಿ ಬಳಿ ಇರುವ ಟೋಲ್ ಗೇಟ್ ಬಳಿ ಟನಲ್ ಫಿಟ್ನೆಸ್ ಸಿಕ್ಕಿಲ್ಲ ಅಂತ ಪ್ರತಿಭಟನೆ ನಡೆಸಲಾಗಿದೆ. ಕಾರವಾರ ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆದಿದೆ. ಭಾರೀ ಮಳೆಯಿಂದಾಗಿ ಟನಲ್ನಿಂದ ನೀರು ಸೋರಿಕೆ ಆಗ್ತಾ ಇತ್ತು. ಹೀಗಾಗಿ ಎರಡು ದಿನಗಳ ಹಿಂದೆ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಮತ್ತು ಶಾಸಕ ಸತೀಶ್ ಸೈಲ್ ಜನರಹಿತ ದೃಷ್ಟಿಯಿಂದ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳಿದರು. ಆದರೆ ಈವರೆಗೂ ಕೂಡ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ. ಹೀಗಾಗಿ ಜನರ ಬಳಿ ಸುಂಕ ಕೇಳಬಾರದು ಅಂತ ಪ್ರತಿಭಟನೆ ನಡೆಸಿದ್ದಾರೆ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ ಆಕ್ಸಿಡೆಂಟ್ಗಳನ್ನು ತಪ್ಪಿಸಲು ಪೊಲೀಸ್ ಇಲಾಖೆ ವಾಹನಗಳ ವೇಗಕ್ಕೆ ಬ್ರೇಕ್ ಹಾಕಿದ್ದು ವಾಹನಗಳ ಮೇಲೆ ಕಣ್ಣಿಡಲು ಮುಂದಾಗಿದೆ. ದಶಪಥ ಹೆದ್ದಾರಿಯಲ್ಲಿ ಸ್ಪೀಡ್ ಹಂಟರ್ ಅಳವಡಿಕೆ ಮಾಡಿ ವಾಹನಗಳ ವೇಗಮಿತಿ ಪರಿಶೀಲನೆ ಮಾಡುತ್ತಿದ್ದಾರೆ. ವಾಹನ ಸವಾರರು ರೂಲ್ಸ್ ಬ್ರೇಕ್ ಮಾಡಿದರೆ ಫೈನ್ ಬೀಳಲಿದೆ. ಸದ್ಯ ಪ್ರಾಯೋಗಿಕವಾಗಿ ಗಣಂಗೂರು ಟೋಲ್ ಸಮೀಪ ಒಂದು ಸ್ಪೀಡ್ ಟೆಸ್ಟರ್ ಅಳವಡಿಕೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಮಂಡ್ಯ ವ್ಯಾಪ್ತಿಯ 4-5 ಕಡೆ ಸ್ಪೀಡ್ ಹಂಟರ್ ಅಳವಡಿಸಲು ಪೊಲೀಸ್ ಇಲಾಖೆ ಚಿಂತನೆ ನಡೆಸಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಟ್ರಾಫಿಕ್ ಸಮಸ್ಯೆ ಬಾಧಿಸುತ್ತಲೇ ಇದೆ. ಈ ಹಿನ್ನೆಲೆ ಟ್ರಾಫಿಕ್ ಪೊಲೀಸರು ವಿಶೇಷವಾಗಿ ಕ್ಯಾಂಪೇನ್ ಮಾಡುವ ಮೂಲಕ ಟ್ರಾಫಿಕ್ ಸಮಸ್ಯೆ ತಗ್ಗಿಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿನೂತನ ಅಭಿಯಾನವನ್ನು ಪೊಲೀಸರು ಆರಂಭ ಮಾಡಿದ್ದು ಜನಸಾಮಾನ್ಯರ ಬಳಿ ಟ್ರಾಫಿಕ್ ಸಮಸ್ಯೆಗೆ ಕಾರಣ ಏನು, ಪರಿಹಾರ ಏನು ಅನ್ನೋದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಒಂದು ವೇಳೆ ಇದಕ್ಕೆ ಉತ್ತಮ ಪರಿಹಾರವನ್ನು ಕೊಟ್ಟರೆ ಅವರನ್ನು ಪೊಲೀಸ್ ಠಾಣೆಗೆ ಕರೆಸಿ ಕಾಫಿ ಹಾಗೂ ರಾಜಾತಿಥ್ಯ ನೀಡಲಾಗುವುದು ಅಂತ ಸಂಚಾರಿ ಪೊಲೀಸರು ಟ್ವೀಟ್ ಮಾಡಿದ್ದಾರೆ. ನಟ ಕಿಚ್ಚ ಸುದೀಪ್ ಬೆಂಬಲಕ್ಕೆ ಫ್ಯಾನ್ಸ್ ನಿಂತುಕೊಂಡಿದ್ದಾರೆ. ಕಿಚ್ಚ ಸುದೀಪ್ ವಿರುದ್ಧದ ಆರೋಪಗಳು ಸುಳ್ಳು, ಎಲ್ಲ ಆರೋಪಗಳು ಆಧಾರರಹಿತವಾಗಿದೆ. ನಿರ್ಮಾಪಕರಾದ ಎಂಎನ್ ಕುಮಾರ್, ಸುರೇಶ್, ರೆಹಮಾನ್, ಎ ಗಣೇಶ್ ಇಲ್ಲಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇನ್ನೆರಡು ದಿನಗಳಲ್ಲಿ ಎಲ್ಲರೂ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಟೊಮೆಟೊ ಬೆಳೆಗೆ ಚಿನ್ನದ ಬೆಲೆ ಬಂದಿದ್ದು ಟೊಮೆಟೊ ಬೆಳೆಗಾರರ ಮೊಗದಲ್ಲಿ ಮಂದಹಾಸ ಮಾಡಿದೆ. ಕೋಲಾರದ ಎಪಿಎಂಸಿಯಲ್ಲಿ 2,200 ರೂಪಾಯಿಗಳಿಗೆ ಕೆಂಪು ಟೊಮೆಟೊ ಮಾರಾಟವಾಗಿದ್ದು ದಾಖಲೆ ಬರೆದಿದೆ. ಚಿಂತಾಮಣಿ ತಾಲೂಕಿನ ವೈಜಕೂರು ಗ್ರಾಮದ ರೈತ ವೆಂಕಟರಮಣ ಅವರ 15 ಕೆಜಿಯ ಒಂದು ಟ್ರೇ ಟೊಮೆಟೊ 2,200 ರೂಪಾಯಿಗೆ ಮಾರಾಟವಾಗಿದೆ. ಕಳೆದ 20 ದಿನಗಳಿಂದ ಟೊಮೆಟೊಗೆ ಭಾರಿ ಡಿಮ್ಯಾಂಡ್ ಇದೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಬೆಳಗಾವಿ ಗೋಕಾಕ್ ತಾಲೂಕಿನಲ್ಲಿ ಗೋಡಚಿನಿ ಮಲ್ಕಿ ಫಾಲ್ಸ್ ಮೈದುಂಬಿಕೊಳ್ಳುತ್ತದೆ. ಮಾರ್ಕಂಡೇಯ ನದಿಗೆ ನೀರು ಹರಿದು ಬರ್ತಾ ಇದ್ದು ಪ್ರಸಿದ್ಧ ಜಲಪಾತಕ್ಕೆ ಕಳೆ ಬಂದಿದೆ. ಜಲಪಾತ ನೋಡಲು ಪ್ರವಾಸಿಗರ ದಂಡು ಹರಿದು ಬರ್ತಾ ಇದ್ದು ರಾಜ್ಯ ಹೊರ ರಾಜ್ಯದಿಂದಲೂ ಕೂಡ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಭತಗುಣಿ ಗ್ರಾಮದಲ್ಲಿ ಮುಂಗಾರು ಕೈಕೊಟ್ಟಿದೆ. ಹೀಗಾಗಿ ಗ್ರಾಮಸ್ಥರು ಕತ್ತೆಗಳಿಗೆ ಮದುವೆ ಮಾಡುವ ಮೂಲಕ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕತ್ತೆಗಳಿಗೆ ಮದುವೆ ಮಾಡಿದರೆ ಮಳೆಯಾಗುತ್ತೆ ಅನ್ನುವ ನಂಬಿಕೆ ಇಲ್ಲಿನ ಗ್ರಾಮಸ್ಥರದ್ದು. ಹೀಗಾಗಿ ಕತ್ತೆಗಳಿಗೆ ಗ್ರಾಮಸ್ಥರೆಲ್ಲ ಸೇರಿ ಮದುವೆ ಮಾಡಿಸಿದ್ದಾರೆ. ಕತ್ತೆಗಳ ಮದುವೆ ನಂತರ ಕತ್ತೆಗಳ ಮೆರವಣಿಗೆ ಮಾಡಿ ಇಡೀ ಗ್ರಾಮದ ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆ ಉತ್ತಮಗೊಂಡಿದ್ದು ಜೋಗ ಜಲಪಾತಕ್ಕೆ ಮರು ಜೀವ ಬಂದಿದೆ. ಇದರಿಂದ ವಿಶ್ವವಿಖ್ಯಾತ ಜೋಗ ಫಾಲ್ಸ್ಗೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ. ಆದರೆ ಅಭಿವೃದ್ಧಿ ಕಾಮಗಾರಿ ಹಿನ್ನೆಲೆ ಪ್ರವಾಸಿಗರಿಗೆ ತೊಂದರೆ ಆಗ್ತಾ ಇದ್ದು ಸರಿಪಡಿಸುವಂತೆ ಮನವಿ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಲಮುರಿ ಸರ್ಕಲ್ನಲ್ಲಿ ನಡೆದ ಊರು ಜಾತ್ರೆಯಲ್ಲಿ ನಾರಿ ಮಣಿಯರು ಕುಣಿದು ಕುಪ್ಪಳಿಸಿದ್ದಾರೆ. ಪುರುಷರನ್ನು ಮೀರಿಸುವಂತೆ ತಮಟೆ ಸದ್ದಿಗೆ ಮಹಿಳೆಯರು ಹೆಜ್ಜೆ ಹಾಕಿದ್ದಾರೆ. ಜಾತ್ರೆಯ ಮೆರವಣಿಗೆ ವೇಳೆ ನಾರಿ ಮಣಿಯರು ಸಖತ್ತಾಗಿ ಹೆಜ್ಜೆ ಹಾಕಿದ್ದು ಹಬ್ಬಕ್ಕೆ ಒಂದು ಕಳೆ ಬಂದಂತಾಗಿತ್ತು.